ಅದು ರಾಜಕಾಲಿನ ಅದು ರಜಸ್ ಅವನ್ ಅವನ್ ಅದೇ ನನ್ನ ಆಶೀರ್ವ ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದ ಬೆಂಗಳೂರು ನಗರಕ್ಕೆ ನಗರದ ಜನರಿಗೆ ಸಾಕಷ್ಟು ತೊಂದರೆ ಆಗಿರುವಂಥದ್ದು. ಅದು ರಾಜಕಾಲು ಉಕ್ಕಿ ಬಂದಿರತಕ್ಕಂಥದ್ದು, ಹೀಗೆ ಸಾಕಷ್ಟು ರೀತಿಯಲ್ಲಿ ಹಾನಿಗೊಳಗಾಗಿರುವಂಥದ್ದು, ಜೀವಹಾನಿ ಕೂಡ ಆಗಿರುವಂಥದ್ದು. ಇದಕ್ಕೆಲ್ಲೂ ಬೆಂಗಳೂರು ನಗರದ ಉಸ್ತುವಾರಿಗಳು ಕೂಡ ಆಗಿರತಕ್ಕಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ನಗರ ಪ್ರದಕ್ಷಿಣೆ ಮಾಡಿರ್ತಕ್ಕಂಥದ್ದು, ಎಲ್ಲೋ ಒಂದು ರೀತಿಯಲ್ಲಿ ಇದನ್ನು ಕಾಟಾಚಾರಕ್ಕೆ ಮಾಡಿದಂಥ ರೀತಿ ಕಾಣ್ತಾ ಇದೆ. ಇಷ್ಟೊಂದು ನಗರ ಎಲ್ಲ ನಗರದ ಭಾಗದಲ್ಲೂ ಕೂಡ ಇಷ್ಟೊಂದು ಹಾವಳಿ ಆದರೂ ಕೂಡ ಕೇವಲ ಅರ್ಧ ಗಂಟೆಯಲ್ಲೇ ಈ ಪ್ರದಕ್ಷಿಣೆ ಮುಗಿಸಿರ್ತಕ್ಕಂಥದ್ದು ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಅವರಿಗೆ ತಮ್ಮ ರಾಜಕೀಯದಲ್ಲೇ ಸಮಯದ ಸಮಯವನ್ನು ವಾಪಸ್ ಹೇಳ್ಬಿಡ್ತೇನೆ. ಅವರಿಗೆ ತಮ್ಮ ಈ ರಾಜಕಾರಣದ ಬಗ್ಗೆ ಸಮಯ ಕಳಲಿಕ್ಕೆ ಇಚ್ಛೆ ಇದೆಯೋ, ನಗರದ ಜನರ ನೋವು ನೋವಿಲುಗಳನ್ನು ಕೇಳುವಂತಹ ಇಚ್ಛೆ ಇಲ್ಲದೇ ಇದ್ದದ ರೀತಿ ಕಾಣ್ತಾ ಇದೆ. ಆದ್ದರಿಂದ ಇಂಥ ಕಾಟಾಚಾರವನ್ನು ಬಿಡಬೇಕು, ಸ್ವತಃ ಫೀಲ್ಡಿಗೆ ಇಳಬೇಕು. ಜನರ ಸಮಸ್ಯೆ ಇದೆ ಏನಿದೆ ಅನ್ನುವಂಥದ್ದು, ರಾಜಕಾಲು ವಿಭಾಗದಲ್ಲಿ ಯಾರ್ಯಾರು ಅವ್ಯವಹಾರ ಮಾಡಿದಾರೋ ಅವ್ರ ಮೇಲೆ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲದೇ ಇದ್ದಲ್ಲಿ ದಯವಿಟ್ಟು ಅವರು ತಮ್ಮ ವಿಧಾನಸೌಧದಲ್ಲಿರ್ಬೋದು ಅಥವಾ ತಮ್ಮ ಕಚೇರಿಯಲ್ಲೇ ಕಾಲ ಕಳೆದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ ಇದೆ.